ಜನಪದ ಕಲೆಯಾಗಿ ಶಹನಾಯಿ ಮೇಳ ಚಿತ್ತೂರು ವ್ಯಾಪ್ತಿಯ ಒಂದು ಅಧ್ಯಯನ. ಜನವಾಣಿ ಬೇರು ಕವಿವಾಣಿ ಹೂವು ಅನ್ನುವಂತಹ ಮಾತನ್ನು ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಸಾಹಿತ್ಯದ ಮಟ್ಟಿಗೆ ನೋಡಿದಾಗ ಅಲ್ಲಿ ಜನಪದ ಸಾಹಿತ್ಯವೇ ಮೊದಲನೇದಾಗಿ ನಿಲ್ತದೆ. ಇದು ಕಲೆಗೂ ಕೂಡ ಹೊರತಾಗಿಲ್ಲ, ಕಲೆಯಲ್ಲೂ ಕೂಡ ಜನಪದ ಕಲೆಯನ್ನೇ ಮುಖ್ಯವಾಗಿದ್ದು ತದನಂತರ ಶಿಷ್ಟ ಸಾಹಿತ್ಯ ಶಿಷ್ಟ ಕಲೆಗಳು ಮುಟ್ಟಿಕೊಂಡಿರುವುದನ್ನು ನೋಡಬಹುದು. ಇಂತಹ ಜನಪದ ಕಲೆಗಳಲ್ಲಿ ವಾದ್ಯ ಪ್ರಧಾನ ಕಲೆಗಳಾಗಿ ಹಲವು ಕಲೆಗಳು ಬರ್ತವೆ. ಅದರಲ್ಲಿ ಡೊಳ್ಳು ಕುಣಿತ, ಕಂಸಾಳೆ, ಕರಡಿ ಮುಂಚಲು, ಪೂಜಾ ಕುಣಿತ ಮೊದಲಾದ ಕಲೆಗಳು ಬರ್ತವೆ. ಇದರಲ್ಲಿ ಈ ಶಹನಾಯಿ ಮೇಳವು ಕೂಡ ಒಂದು ವಾದ್ಯ ಪ್ರಧಾನ ಕಲೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಜಗಳೂರು ವ್ಯಾಪ್ತಿಯ ಶಹನಾಯಿ ಕಲೆಯ ಪರಂಪರೆ, ವೈಶಿಷ್ಟ್ಯತೆ ಮತ್ತು ವಾದ್ಯಗಳು ಆ ಒಂದು ಪ್ರದರ್ಶನದ ರೀತಿ ಈ ಒಂದು ವ್ಯಾಪ್ತಿಯಲ್ಲಿ ತಿಳಿದುಕೊಳ್ಳೋಣ. ಈ ಶಹನಾಯಿ ಮೇಳದ ಹಿನ್ನೆಲೆ ಏನಂದ್ರೆ, ಶಹನಾಯಿಗಿಂತ ಮೊದಲು ಶಹನಾಯಿಯನ್ನೇ ಓದುವಂತಹ ನಾದಸ್ವರ ಈ ನಮ್ಮ ಭಾರತದಲ್ಲಿ ಹೆಚ್ಚು ಬಳಕೆಯಲ್ಲಿರ್ತದೆ. ತದನಂತರದಲ್ಲಿ ಶಹನಾಯಿಯನ್ನ ಮದುವೆ ಮತ್ತು ಮುಸ್ಲಿಂ ಸಂಪ್ರದಾಯದ ಸುನ್ನಿ ಮಾಡುವ ಆಚರಣೆಗಳ ಸಂಗೀತದಲ್ಲಿ ಬಳಸಲಾಗುತ್ತಿತ್ತು ಎಂದು 7ನೇ ಶತಮಾನದ ಪರ್ಷಿಯನ್ ಚಿತ್ರಕಲೆಗಳು ತಿಳಿಸಿಕೊಡ್ತವೆ. ತದನಂತರ ಭಾರತದ ಉತ್ತರ ಭಾಗದಲ್ಲಿ ಈ ಒಂದು ಶಹನಾಯಿ ಪರಿಚಿತಕ್ಕೆ ಬಂದು ತದನಂತರ ದಕ್ಷಿಣ ಭಾರತಕ್ಕೂ ಕೂಡ ಪರಿಚಿತಕ್ಕೆ ಬರ್ತದೆ. ಇಲ್ಲಿ ಬಂದಾಗ ಈ ನಾಗಸ್ವರವು ಶಹನಾಯಿಯನ್ನ ದೇಶೀಯತೆಗೆ ತಂದುಕೊಳ್ಳುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದರ ಜೊತೆಗೆ ಪಕ್ಕವಾದ್ಯಗಳಾಗಿ ಜನಪದ ಶೈಲಿಯಲ್ಲಿ ಚಮಾಳ, ಸೌಗಾಡ, ಸುತ್ತಿ, ಡೋಲು ಮೊದಲಾದ ವಾದ್ಯಗಳು ಜೊತೆಗೆ ಬರುತ್ತವೆ. ತದನಂತರದಲ್ಲಿ ಈ ಶಹನಾಯಿ ಕಲೆ ಅನ್ನುವಂಥದ್ದು ಶಾಸ್ತ್ರೀಯ ಕಲೆಯಾಗಿಯೂ ಕೂಡ ತಬಲಾ ಮತ್ತು ಹಾರ್ಮೋನಿ ಮುಂತಾದ ವಾದ್ಯಗಳ ಜೊತೆಗೆ ಸಂಗಮ ಆಗುವುದನ್ನು ನೋಡಬಹುದು. ಕರ್ನಾಟಕದ ಮಟ್ಟಿಗೆ ನೋಡುವುದಾದ್ರೆ ಇದು ಕರ್ನಾಟಕದಲ್ಲಿ ಛಲವಾದಿ ಮತ್ತು ಕೊರವ ಸಮುದಾಯಗಳಲ್ಲಿ ಈ ಒಂದು ಕಲೆ ಕಂಡುಬರುತ್ತದೆ. ಈ ಒಂದು ಶಹನಾಯಿ ಕಲೆ ಪರಿಚಿತವಾದ ಕಾಲದಿಂದ ಈ ಒಂದು ಎರಡು ಸಮುದಾಯಗಳು ಈ ಕಲೆಯಿಂದ ಮುಂದುವರಿಸಿಕೊಂಡು ಹೋಗ್ತಿದ್ದಾವೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಕಲೆಯ ಆಕರ್ಷಣೆಯ ದೃಷ್ಟಿಯಿಂದ ನೋಡಿದೆ ಬೇರೆ ಸಮುದಾಯದವರು ಕೂಡ ಇದನ್ನ ಕೆಲವರು ಕಲಿತಿರುವುದನ್ನ ನೋಡಬಹುದಾಗಿದೆ. ಇಲ್ಲಿ ಶಹನಾಯಿ ಮೇಳದಲ್ಲಿ ಬಳಸುವಂತಹ ವಾದ್ಯಗಳನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಶಹನಾಯಿ, ಇದೇ ಈ ಮೇಳಕ್ಕೆ ಒಂದು ಮುಖ್ಯ ವಾದ್ಯವಾಗಿದೆ. ಇದು ಉಸಿರು ವಾದ್ಯ. ಗ್ರಾಮ್ಯ ಉಚ್ಚಾರಣೆಯಲ್ಲಿ ಇದನ್ನ ಸೊನಾಯ, ಓಲಗ, ಸನಾದಿ, ಸುನಾಯಿ, ಸುನಾಯ, ಸಾಜ, ಸುಂದ್ರಿ ಮುಂತಾದ ಹೆಸರುಗಳಿಂದ ಕರೀತಾರೆ. ಇದರಲ್ಲಿ ಕಿರುಗಟ್ಟಿಗೆ, ಎಕ್ಕಣಗಿನ ಕಟ್ಟಿಗೆ ಮುಂತಾದ ಪ್ರಕಾರಗಳಿವೆ. ಅದರಂತೆ ಈ ಶಹನಾಯಿಯಲ್ಲಿ ಲಳಿ, ಕೊಳವೆ, ಸ್ವರರಂಧ್ರ, ಅಣಸ್ಸು ಮುಂತಾದ ಭಾಗಗಳನ್ನು ನೋಡಬಹುದು. ಇದನ್ನು ನುಡಿಸುವ ಕ್ರಮ, ಲಳಿಗೆ ಜೀವಾಳವನ್ನ ಕುದುರಿಸಿ ನೀರಿನಲ್ಲಿ ನೆನೆಯಿಸಿ ನಂತರ ಎದುರುಗಡ್ಡೆಯನ್ನು ಹಾಕಿ ಈ ಒಂದು ವಾದ್ಯವನ್ನ ನುಡಿಸ್ತಾರೆ. ಈ ಜಗಳೂರಿನ ಆಸುಪಾಸಿನಲ್ಲಿ ಈ ಶಹನಾಯಿಯನ್ನು ಸ್ವತಃ ಈ ಛಲವಾದಿ ಸಮುದಾಯದವರು ತಯಾರಿಸ್ತಾರೆ. ಕಟ್ಟಿಗೇರಿ ರುದ್ರಪ್ಪ, ಜ್ಯೋತಿಪುರ ಚನ್ನಬಸಪ್ಪ ಈ ಶಹನಾಯಿ ಕಟ್ಟಿಗೆಯನ್ನು ತಯಾರಿಸುವ ಪ್ರಮುಖ ಕಲಾವಿದರಾಗಿದ್ದಾರೆ. ಜೊತೆಗೆ ಬೇತೂರು ರುದ್ರಪ್ಪ ಅನ್ನುವಂಥವರು ಇದಕ್ಕೆ ಜೀವಾಳವನ್ನು ಮಾಡುವ ಪ್ರಮುಖ ಕಲಾವಿದರಾಗಿ ಕಂಡುಬರ್ತಾರೆ. ಇನ್ನು ಶ್ರುತಿ ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಶ್ರುತಿ ಅಥವಾ ಬುರುಗು ಅಂತ ಕರೀತೇವೆ. ಇಲ್ಲಿ ಇದು ಒಂದೇ ನಾದವನ್ನ ಆರೋಹ ಅವರೋಹಣ ಕ್ರಮ ಇಲ್ಲದೆ ಒಂದೇ ನಾದವನ್ನ ಓಡಿಸ್ತಾರೆ. ಇದರಲ್ಲಿ ಯಾವುದೇ ಸ್ವರರಂಧ್ರಗಳು ಕಾಣುವುದಿಲ್ಲ. ಈ ಪಾಶ್ಚಾತ್ಯೀಕರಣದಿಂದ ಇದರಲ್ಲಿ ಬಿಗಿಲ್ ಎನ್ನುವಂತ ವಾದ್ಯ ಶ್ರುತಿಯಾಗಿ ಬಳಕೆಯಾಗುವುದು ಕಂಡುಬರ್ತದೆ. ಇದರ ಒಂದು ಪ್ರಮುಖ ಶಕ್ತಿ ಏನಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನ ಬಾಯಿಯಿಂದ ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ಬಾಯಿಯಿಂದ ಬಿಡುವುದರ ಮೂಲಕ ಈ ವಾದ್ಯವನ್ನ ನುಡಿಸಬೇಕು. ಮೇಳದ ಪ್ರಾರಂಭದಿಂದ ಕೊನೆಯವರೆಗೂ ಈ ವಾದ್ಯವನ್ನ ನಿಲ್ಲಿಸದೆ ನುಡಿಸುವುದು ಇದರ ಒಂದು ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಚಮಾಳ ಎನ್ನುವಂತಹ ವಾದ್ಯ ಮುಖ್ಯವಾಗಿ ಸಮಾಳ, ಚಮಾಳ, ಟಕುರಿ ಎಂಬ ಹೆಸರುಗಳಿಂದ ಕರೀತಾರೆ. ಕೊನೆಯದಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಕಲೆ ಅನ್ನುವಂಥದ್ದು ಮದುವೆ, ದೇವರ ಉತ್ಸವಗಳು, ಜೊತೆಗೆ ಶವ ಸಂಸ್ಕಾರ ಮೊದಲಾದ ಹಲವಾರು ಕಾರ್ಯಗಳಿಗೆ ಈ ಕಲೆ ಅಗತ್ಯವಾಗಿದ್ದು ಪ್ರಸ್ತುತ ದಿನಮಾನದಲ್ಲಿ ಪಾಶ್ಚಾತ್ಯೀಕರಣ ಮತ್ತು ಅಬ್ಬರದ ಡಿಜೆ ಸಂಸ್ಕೃತಿಯಿಂದ ಇಂತಹ ಕಲೆಗಳು ನಶಿಸಿ ಹೋಗ್ತದವೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಒಟ್ಟಾರೆಯಾಗಿ ಈ ಒಂದು ಕಲೆಯನ್ನ ಪ್ರೋತ್ಸಾಹಿಸಬೇಕು. ಸರ್ಕಾರ ಶಹನಾಯಿ ಗುರು ಶಿಷ್ಯ ಪರಂಪರೆ ಮಾಡಬೇಕು. ತದನಂತರದಲ್ಲಿ ದೂರದರ್ಶನ ಮತ್ತು ಸ್ಮಾರ್ಟ್ ಫೋನ್ ಗೆ ಬಲಿಯಾದ ನಾವು ಈ ಕಲೆಯನ್ನ ಒಪ್ಪಿ ಸ್ವೀಕರಿಸಿ ಪ್ರೋತ್ಸಾಹಿಸಬೇಕಂತ ಹೇಳಿ ನನ್ನ ಒಂದು ಈ ಚಿಕ್ಕ
ವಿಷಯ ಮಂಡನೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.